ನಮಸ್ಕಾರ. ನನ್ನ ಹೆಸರು ಮಹಾಂತೇಶ್ ಚಂದ್ರಸಪ್ಪ ಅಂಗಡಿ. ಸರ್ಕಾರಿ ಪ್ರೌಢಶಾಲೆ ಕಾರ್ಜೋದಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದ ಸಣ್ಣ ಸಂಗತಿ ಅಂತಕ್ಕಂಥ ಪದ್ಯದ ಬಗ್ಗೆ ವಿವರಣೆಯನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ವಚನವನ್ನು ಹೇಳೋದರ ಮೂಲಕ ಇಂದಿನ ಪಾಠವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ವಚನ ಹೀಗಿದೆ ನೋಡಿ ಮಕ್ಕಳೇ. ಕಲ್ಲು ಕಲ್ಲನೆ ವಟ್ಟಿ, ಕಲ್ಲಿನಲೇ ಮನೆ ಕಟ್ಟಿ, ಕಲ್ಲ ಮೇಲ್ ಕಲ್ಲನಿಡುವ ಮಾನವರೆಲ್ಲ ಬರೀ ಕಲ್ಲಿನಂತಿಹರು ಸರ್ವಜ್ಞ. ನೋಡಿ ಮಕ್ಕಳೇ, ಸರ್ವಜ್ಞವರ ಭಾವಚಿತ್ರ ಬರ್ತಾ ಇದೆ ಪಕ್ಕದಲ್ಲಿ. ಕಲ್ಲು ಕಲ್ಲನೆ ವಟ್ಟಿ, ಕಲ್ಲಿನಲೇ ಮನೆ ಕಟ್ಟಿ, ಕಲ್ಲ ಮೇಲ್ ಕಲ್ಲ ನೀಡುವ ಮಾನವರೆಲ್ಲ ಬರೀ ಕಲ್ಲಿನಂತಿಯರು ಸರ್ವಜ್ಞ. ಮಕ್ಕಳೇ, ನಾವೆಲ್ಲ ಹೇಗಾಗಿಬಿಟ್ಟಿದ್ದೀವಿ ಅಂದರೆ, ಕಲ್ಲನ್ನು ಕಲ್ಲನ್ನು ಒಟ್ಟಿ ಕಲ್ಲಿನ ಮೇಲೆ ಮನೆ ಕಟ್ಟಿ, ಕಲ್ಲುಗಳಿಗೆ ಭಾವನೆಗಳಿಲ್ಲ. ನಾವು ಇಂದಿನ ಈ ಆಧುನಿಕ ಪ್ರಪಂಚದಲ್ಲಿ ಭಾವನೆಗಳನ್ನು ಕಳ್ಕೊಂಡು ಒಬ್ಬರ ಏಳಿಗೆಯನ್ನು ಸಹಿಸ್ತಾ ಇಲ್ಲ, ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದೀವಿ ಒಬ್ಬರನ್ನು ನೋಡಿ ಒಬ್ಬರು, ಅಸೂಯೆಯನ್ನು ಪಡ್ತಾ ಇದ್ದೀವಿ, ದ್ವೇಷಿಸ್ತಾ ಇದ್ದೀವಿ. ಅದಕ್ಕಿಂತ ಎಲ್ಲ ಗುಣಗಳನ್ನು ಕಳ್ಕೊಂಡು ನಾವು ಕಲ್ಲಿನಂತಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಸರ್ವಜ್ಞನವರ ವಚನ ಮೂಲಕ ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ ನಾವು ಕಲ್ಲಿನಂತಾಗದೆ, ಭಾವನೆಗಳಿಲ್ಲ ಕಲ್ಲಿಗೆ, ಆ ಭಾವನೆಗಳಿಲ್ಲದ ಕಲ್ಲಿನಂತೆ ನಾವು ಆಗಲಾರದೆ ಒಳ್ಳೆಯ ಮನುಷ್ಯರಾಗಿ, ಜೀವ ಇರತಕ್ಕಂಥ ಜೀವಿಯಾಗಿ, ಎಲ್ಲರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಎಲ್ಲರ ಪ್ರೀತಿಯನ್ನು ಗಳಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಅವಧಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಕ್ಕಳೇ, ನಿಮ್ಮ ಎದುರಿನಲ್ಲಿ ಎರಡು ಚಿತ್ರಗಳಿವೆ. ಎರಡು ಚಿತ್ರ ನೋಡ್ತಾ ಇದ್ದೀರಾ? ಎಸ್, ಎರಡು ಚಿತ್ರಗಳನ್ನ ಗಮನಿಸಿ. ಗಮನಿಸ್ತಾ ಇದ್ದೀರಲ್ವಾ ಮಕ್ಕಳೇ? ನೋಡಿ, ಆ ಚಿತ್ರದಲ್ಲಿ ಏನೇನು ಅಂಶಗಳು ಕಾಣ್ತಾ ಇದ್ದೀರಾ ನೀವು? ನೋಡಿ, ಅಲ್ಲಿ ಬೆಟ್ಟ ಇದೆ, ಧುಮ್ಮಿಕ್ಕಿ ಹರಿತಕ್ಕಂಥ ನೀರಿದೆ, ಆಳವಾದ ಕಂದಕ ಇದೆ, ಸಸ್ಯಗಳು ಕಾಣ್ತಾ ಇದ್ದಾವೆ. ಇಷ್ಟೆಲ್ಲ ಅಂಶಗಳನ್ನು ನೋಡ್ತಾ ಇದ್ದೀರಲ್ವಾ ನೀವು? ಹಾಗಾದರೆ ಇದನ್ನು ನೀವು ಗುರುತಿಸ್ಬೋದಲ್ಲ ಸುಲಭವಾಗಿ? ಗುರುತಿಸ್ತೀರಲ್ವಾ? ಹಾಂ, ನೋಡಿ ಮಕ್ಕಳೇ, ಈ ಚಿತ್ರಗಳು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಯಾವುದು ಹೇಳಿ ನೋಡೋಣ. ಹಾಂ, ಪ್ರಯತ್ನ ಪಡ್ತಾ ಇದ್ದೀರಾ, ಹೇಳಿ ನೋಡೋಣ. ಹಾಂ, ಯಾವುದಿದು? ಜೋಗ ಜಲಪಾತ. ಯಸ್, ವೆರಿ ಗುಡ್. ಸಾಕಷ್ಟು ಜನ ನೀವು ಶಾಲೆಯಲ್ಲಿ ಪ್ರವಾಸಕ್ಕೆ ಹೋದಾಗ ನೋಡಿರ್ತೀರಲ್ವಾ, ಜೋಗ ಜಲಪಾತದ ಚಿತ್ರಗಳಿವು. ಇಲ್ಲಿ ಜೋಗ ಜಲಪಾತವನ್ನು ನೀವು ನೋಡಲು ಹೋದಾಗ ಅಲ್ಲಿ ನಿಮ್ಮ ಎದುರಿಗೆ ಇರ್ತಕ್ಕಂಥದ್ದು, ನೀವು ಜೋಗ ಜಲಪಾತದ ಮುಂದೆ ಹೋಗಿ ಅದರ ಮುಂದೆ ನಿಂತಾಗ ನಿಮಗೆ ಕಾಣ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅದ್ಭುತವಾಗಿ ಬೀಳ್ತಕ್ಕಂಥ ನೀರು. ಹೌದಲ್ವಾ? ನೀರು ನೋಡಿ ನಾವು ಖುಷಿ ಪಡ್ತಾ ಇದ್ದೀವಲ್ವಾ? ಹಾಂ, ಶರಾವತಿ ನದಿ ಬೆಟ್ಟದಿಂದ ಮೇಲೆ ಕೆಳಗೆ ಬೀಳ್ತಕ್ಕಂಥದ್ದನ್ನು ನೋಡಿ ನಾವು ನದಿಯನ್ನು ಗುರುತಿಸ್ಕೊಳ್ತಾ ಇದ್ದೀವಿ, ನದಿಯನ್ನು ನೋಡ್ತಾ ಇದ್ದೀವಿ, ನದಿಯನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ ಮಕ್ಕಳೇ. ಆದರೆ ಅಲ್ಲಿ ಅದ್ಭುತವಾದ ಒಂದು ಸಣ್ಣ ಸಂಗತಿ ಇದೆ. ಏನು ಆ ಸಣ್ಣ ಸಂಗತಿ ಅಂತಂದರೆ, ಶರಾವತಿಯ ನದಿಯ ಮುಂದೆ ನಾನು ಹೋಗಿ ನಿಂತಾಗ, ಆ ಜೋಗ ಜಲಪಾತದ ಮುಂದೆ ನಾನು ಹೋಗಿ ನಿಂತ್ಕೊಂಡು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ನದಿ ಮೇಲಿಂದ ಕೆಳಗೆ ಬೀಳ್ತಾ ಇತ್ತು. ಆದರೆ ಆ ನದಿ ಮೇಲಿಂದ ಕೆಳಗೆ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಬೀಳಲು, ಆ ನದಿ ಮೇಲಿನಿಂದ ಕೆಳಕ್ಕೆ ಬೀಳಲು ಸಹಾಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ಅದ್ಭುತವಾಗಿರ್ತಕ್ಕಂಥ ಬಂಡೆ. ನಾನು ಆ ಬಂಡೆ ಕೂಡ ಮಾತಾಡಿದೆ. ಏನಂತ, ಬಂಡೆ ಮಾತಾಡ್ತೈತಾ? ಇಲ್ವಲ್ಲ. ಕವಿಹೃದಯವಾದವನು ಪ್ರತಿಯೊಂದು ವಸ್ತುಗಳೊಂದಿಗೆ ಮಾತನಾಡುವುದನ್ನು ಕಲಿಬೇಕು. ನಾನು ಆ ಬಂಡೆಯ ಜೊತೆ ಮಾತಾಡಿದೆ. ಬಂಡೆ, ಬಂದವರೆಲ್ಲರೂ ನಿನ್ನನ್ನು ಗುರುತಿಸದೆ ಬರೀ ನಿನ್ನ ಮೇಲೆ ಬೀಳ್ತಕ್ಕಂಥ ನೀರನ್ನು ಗುರುತಿಸ್ತಾ ಇದ್ದಾರೆ, ನಿನ್ನನ್ನು ಯಾರು ಗುರುತಿಸ್ತಾ ಇಲ್ವಲ್ಲ. ಈ ನೀರು ಮೇಲೆ ಬಿದ್ದು ಇಷ್ಟೆಲ್ಲ ಸುಂದರವಾಗಿ ಕಾಣಲು ನೀನು ಕಾರಣ. ಅದಕ್ಕೆ ನಿನ್ನನ್ನು ಯಾರು ಗುರುತಿಸ್ತಾ ಇಲ್ವಲ್ಲ ಅಂತ ಕೇಳಿದೆ. ಅವಾಗ ಅದೆಲ್ಲ ಅಂತೂ, ನನ್ನನ್ನು ಯಾರು ಗುರುತಿಸ್ತಾರೆ? ನನ್ನ ಮೇಲೆ ಬೀಳ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ನೀರನ್ನು ನೋಡಿ ಸಂತೋಷ ಪಡ್ತಾರೆ ಹೊರತು ಆ ನೀರು ಬೀಳಲು ಕಾರಣವಾಗಿರ್ತಕ್ಕಂಥ ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ. ಹೌದಲ್ವಾ ಮಕ್ಕಳೇ? ಅದನ್ನು ನೋಡಿದ ತಕ್ಷಣ ನಮ್ಗೆ ಅನಿಸ್ತತ್ತಲ್ವಾ, ಇದು ಸಣ್ಣ ಸಂಗತಿ ಅಂತೇಳಿ. ಹಾಗಾದರೆ ಇಂಥ ಅನೇಕ ಸಣ್ಣ ಸಂಗತಿಗಳು ನಮ್ಮ ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ನಡೀತಾನೇ ಇರ್ತವೆ.
ಅಂಥ ಸಣ್ಣ ಸಂಗತಿಯನ್ನು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ, ಗುರುತಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕವನ ಸಣ್ಣ ಸಂಗತಿ. ಆ ಕವನವನ್ನು ನಾವೇನು ಮಾಡೋಣ, ಇವತ್ತು 8ನೇ ತರಗತಿಯಲ್ಲಿ ಇರತಕ್ಕಂಥ ಆ ಕವನವನ್ನು ನಾವಿವತ್ತು ನೋಡ್ತಾ ಹೋಗೋಣ. ಪದ್ಯಪಾಠ 8ನೇ ತರಗತಿಯಲ್ಲಿರ್ತಕ್ಕಂಥ ಪದ್ಯಪಾಠ 2. ಮಕ್ಕಳೇ, ಪುಸ್ತಕ ತೆಗೆದುಕೊಳ್ಳಿ. 8ನೇ ತರಗತಿಯ ಸಿರಿಗನ್ನಡ ಪುಸ್ತಕ ತೆಗೆದುಕೊಳ್ಳಿ. ಪೆನ್ನು, ನೋಟ್ ಪುಸ್ತಕ ತೆಗೆದುಕೊಳ್ಳಿ. ನಾನು ಹೇಳ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡ್ಕೊತ ಹೋಗಬೇಕು, ಬರ್ಕೊತ ಹೋಗಬೇಕು. ಪದ್ಯಪಾಠ 2, ಸಣ್ಣ ಸಂಗತಿ. ಸರಿ ಮಕ್ಕಳೇ, ಹಾಗಾದರೆ ಈ ಸಣ್ಣ ಸಂಗತಿ ಕವನವನ್ನು ಬರೆದವರು ಯಾರು? KS ನರಸಿಂಹ ಸ್ವಾಮಿ. ಹಾಗಾದರೆ ಮೊದಲಿಗೆ ನಾವು ಆ KS ನರಸಿಂಹಸ್ವಾಮಿ ಅವರ ಕವಿ ಪರಿಚಯವನ್ನು ನಾವು ಏನು ಮಾಡ್ಕೋತಾ ಹೋಗೋಣ, ನೋಡ್ಕೋತಾ ಹೋಗೋಣ. ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಕವನಗಳನ್ನು ಕೊಟ್ಟಿರ್ತಕ್ಕಂಥ ಕವಿ KS ನರಸಿಂಹಸ್ವಾಮಿ. ರಾಯರು ಬಂದರು ಮಾವನ ಮನೆಗೆ, ಆಸೆ ಹಕ್ಕಿಯ ಆರಿಗೆ, ತಲೆದೂಗುವ ಹೂ ನಾನಾಗುವ ಆಸೆ, ಇಂಥ ಅದ್ಭುತವಾದ ಕವನವನ್ನು ಕೊಟ್ಟಿರ್ತಕ್ಕಂಥ ಕವಿ KS ನರಸಿಂಹಸ್ವಾಮಿ ಅವರು. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. KS ನರಸಿಂಹಸ್ವಾಮಿ ಅವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಪಕ್ಕದಲ್ಲಿ ಬಂತು ಅಲ್ವಾ ಮಕ್ಕಳೇ, ಇವರೇ KS ನರಸಿಂಹಸ್ವಾಮಿ ಅವರು. ನೀವೆಲ್ಲ ಸಾಕಷ್ಟು ಸಲ ಫೋಟೋನ ನೋಡಿರ್ತೀರಾ, ಗುರುತಿಸಿರ್ತೀರಾ, ಗಮನಿಸಿರ್ತೀರಾ, ಸರಿನಾ? ಹಾಗಾದರೆ ಆ ಮಂಡ್ಯ ಜಿಲ್ಲೆ ಎಲ್ಲಿದೆಯಪ್ಪ ಅಂತಂದರೆ, ನೋಡಿ ಕರ್ನಾಟಕದ ನಕ್ಷೆ ಇದೆ ನಿಮ್ಮ ಬಾಜು. ಆ ಕರ್ನಾಟಕದ ನಕ್ಷೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಇದೆಯಲ್ಲ, ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಮಕ್ಕಳೇ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಇವರು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಮೈಸೂರು ಮಲ್ಲಿಗೆ ಕವನ ಸಂಕಲನದ ಮೂಲಕ 1943 ಪ್ರಕಟವಾಯಿತು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943 ಪ್ರಕಟವಾಯಿತು. ಪಕ್ಕದಲ್ಲಿ ಬಂತಲ್ಲವ ಚಿತ್ರ, ಇದು ಮೈಸೂರು ಮಲ್ಲಿಗೆಯ ಪುಸ್ತಕದ ಭಾವಚಿತ್ರ. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ಇಷ್ಟೆಲ್ಲ ಕವನ ಸಂಕಲನಗಳನ್ನು ಬರೆದರು. ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ಇಂತಹ ಅದ್ಭುತವಾಗಿರ್ತಕ್ಕಂಥ ಕವನ ಸಂಕಲನಗಳನ್ನು KS ನರಸಿಂಹಸ್ವಾಮಿ ಅವರು ಬರೆದಿದ್ದಾರೆ ಮಕ್ಕಳೇ. ಕ್ರಿಸ್ತಶಕ 1977 ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ನೋಡ್ರಿ 1997, ಪಕ್ಕದಲ್ಲಿ ಬಂತು ಅಲ್ವಾ ತೆರೆದ ಬಾಗಿಲು ಪುಸ್ತಕದ ಭಾವಚಿತ್ರ ಇದು. ಈ ತೆರೆದ ಬಾಗಿಲು ಕವನ ಸಂಕಲನಕ್ಕೆ KS ನರಸಿಂಹಸ್ವಾಮಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. 1990 ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು KS ನರಸಿಂಹಸ್ವಾಮಿ ಅವರು ವಹಿಸಿಕೊಂಡಿದ್ದರು ಅಂತಕ್ಕಂಥದ್ದನ್ನು ನೋಡ್ಬೋದು. ಇವರು ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ, ನೋಡ್ರಿ ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ಅದೇ ಹಾಗೆ ದುಂಡು ಮಲ್ಲಿಗೆ ಅಂತಕ್ಕಂಥ ಒಂದು ಕವನ ಸಂಕಲನ. ಈ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿತು. ಯಾವ ಪ್ರಶಸ್ತಿ ಲಭಿಸಿತ್ತು KS ನರಸಿಂಹಸ್ವಾಮಿ ಅವರಿಗೆ? ಪಂಪ ಪ್ರಶಸ್ತಿ ಲಭಿಸಿತು. ಇವರನ್ನು ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಎಂದೇ ಗುರುತಿಸಿದಿ. ನೋಡಿ ಕನ್ನಡ ಸಾಹಿತ್ಯ ಲೋಕ ಇವರನ್ನು ಪ್ರೇಮ ಕವಿ ಎಂದೇ ಬಣ್ಣಿಸಿದೆ. ಅಂದರೆ ಅಷ್ಟೊಂದು ಪ್ರೀತಿ ಪ್ರೇಮವನ್ನು ಕುರಿತು ಅದ್ಭುತವಾಗಿರ್ತಕ್ಕಂಥ ಕವನವನ್ನು ಬರೆದಿರ್ತಕ್ಕಂಥವರು KS ನರಸಿಂಹಸ್ವಾಮಿ ಅವರು. ಅದಕ್ಕೆ ಇವರನ್ನು ಪ್ರೇಮ ಕವಿ, ಹೇಗೆ ಕುವೆಂಪುರನ ರಾಷ್ಟ್ರಕವಿ ಅಂತ ಕರಿತೀವಲ್ವ ನಾವು, ಹಾಗೆ ಇವರನ್ನು ಪ್ರೇಮ ಕವಿ ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದನ್ನು ನೋಡ್ಬೋದು ಮಕ್ಕಳೇ. ಇದಿಷ್ಟು KS ನರಸಿಂಹಸ್ವಾಮಿ ಅವರ ಕವಿ ಪರಿಚಯ. ಸರಿ, ಹಾಗಾದರೆ ಈ ಸಣ್ಣ ಸಂಗತಿಯ ಆಸೆಯ ಭಾವವನ್ನು ನೋಡೋಣ. ಸಣ್ಣ ಸಂಗತಿಯ ಆಸೆಯ ಭಾವವನ್ನು ನೋಡೋಣ. ಈ ಕವಿತೆಯಲ್ಲಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರುಳು ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ,
ನೋಡಿರಿ, ಈ ಕವಿತೆಯಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ ಮಕ್ಕಳೇ ಅಂದರೆ, ತಾಯಿಯ ಪಕ್ಕದಲ್ಲಿ ಮಗು ಮಲಗಿರುತ್ತೆ, ನಟ್ಟಿರುಳು ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಆ ತಾಯಿಯ ಮಗುವಿನ ಮೇಲೆ ಹೊದಿಕೆಯನ್ನು ಹೊಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೊದಿಕೆಯನ್ನು ಮಗು ಕಾಲಿನಿಂದ ಕಿತ್ತಿಸಿದಾಗ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದಿದೆ, ಮತ್ತೆ ತಾಯಿ ಅದನ್ನು ಏನು ಮಾಡ್ತಾ ಇದ್ದಾಳೆ, ಹೊಸ್ತಾ ಇದ್ದಾಳೆ, ಮತ್ತೆ ಮಗು ಓದಿತಾ ಇದೆ, ಇಂಥ ಒಂದು ಸಣ್ಣ ಸಂಗತಿಯನ್ನು ಈ ಪದ್ಯದಲ್ಲಿ ನಾವು ಏನು ಮಾಡ್ಬೋದು ನೋಡ್ಬೋದು ಮಕ್ಕಳೇ. ಅದೇ ರೀತಿಯಾಗಿ ಈ ಸಣ್ಣ ಸಂಗತಿಯನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು ಅಂದರೆ ನೀರು ತುಂಬಿರತಕ್ಕಂಥ ಕಪ್ಪಾಗಿರ್ತಕ್ಕಂಥ ಮೋಡಗಳು ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದೆ, ಹುಣ್ಣಿಮೆಯ ದಿವಸ ಆಕಾಶದಲ್ಲಿ ಶುಭ್ರವಾಗಿ ಕಾಣ್ತಕ್ಕಂಥ ಚಂದ್ರನೊಂದಿಗೆ ಬಾನ್ ಬಿದಿಗೆ ತಾರೆ ಬಂದಿವೆ. ಬಾನ್ ಅಂದರೆ ಆಕಾಶ, ಆ ಆಕಾಶದ ತುಂಬೆಲ್ಲ ನಕ್ಷತ್ರಗಳಿವೆ, ಆ ನಕ್ಷತ್ರಗಳ ಒಂದಿಗೆ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ನೋಡಿ ಮಕ್ಕಳೇ, ಆ ಮಗುವನ್ನು ಹೊದಿಕೆಯನ್ನು ಹೊದಿಸುವ ಸನ್ನಿವೇಶವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರಕೃತಿಯಲ್ಲಿ ಇಷ್ಟೆಲ್ಲ ಘಟನೆಗಳೊಂದಿಗೆ ಹೋಲಿಕೆ ಮಾಡಿ ಪದ್ಯವನ್ನು ಬರೀತಾ ಇದ್ದಾರೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ. ಈ ಸಣ್ಣ ಸಂಗತಿ ಅನ್ನಿಸತ್ತಲ್ವಾ, ಇದನ್ನು ಹಂಗಾರ ಏನಂತ ಕರಿತೀವಪ್ಪ ಅಂದರೆ ನಾವು ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತ. ಯಾವುದೋ ಒಂದು ಕರುಣಾಜನಕ ಅದ್ಭುತವಾದ ಶಕ್ತಿ ನಮ್ಮನ್ನು ಕಾಪಾಡ್ತೈತಿ ಅಂತಕ್ಕಂಥದ್ದನ್ನು ನಾವು ಈ ಪದ್ಯದಲ್ಲಿ ಏನು ಮಾಡ್ಬೋದು ನೋಡ್ಬೋದು ಮಕ್ಕಳೇ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ. ಮಕ್ಕಳೇ, ಈ ಕವನದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅಂದರೆ, ಹಗಲಿರುಳೆನ್ನದೇ, ಹಗಲು ರಾತ್ರಿ ಅನ್ನಲಾರ್ದ, ಸದಾ ತನ್ನ ಮಗುವಿನ ಆರೈಕೆಯಲ್ಲಿ. ನೋಡಿ, ತಾಯಿಯಾದವಳು ಹಗಲು ರಾತ್ರಿ ಸದಾ ಮಗುವಿನ ಆರೈಕೆಯನ್ನು ಮಾಡ್ತಾ ಇದ್ದಾಳೆ. ಆ ರೀತಿ ತಾಯ್ತನದ ಆರೈಕೆಯಲ್ಲಿ ಸಾರ್ಥಕ್ಯವನ್ನು ಪಡೆಯುವ, ಆ ಮಗುವಿನ ಆರೈಕೆಯಲ್ಲೇ ತನ್ನ ಸಾರ್ಥಕತೆಯನ್ನು ತಾಯಿ ಪಡಿತಾ ಇವಳೆ. ತಾಯಿಯ ಹೃದಯ ಮಿಡಿತ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ. ತಾಯಿ ತನ್ನ ತುಡಿತ ಮಿಡಿತಗಳನ್ನು ಆ ಮಗುವಿನ ಆರೈಕೆಯಲ್ಲೇ ಪಡಿತಕ್ಕಂಥದ್ದು ಒಂದು ತತ್ವವನ್ನು ಈ ಸಣ್ಣ ಸಂಗತಿಯಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು, ನೋಡು, ಒಂದು ಹೆಣ್ಣು ಮಗು ಆದವಳು ಯಾವಾಗ ಜನ್ಮವನ್ನು ಸಾರ್ಥಕ ಪಡ್ಕೋತಾಳೆ ಅಂದರೆ ಅದಕ್ಕೆ ಮಕ್ಕಳಾದಾಗ. ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ, ಆಕೆ ತಾಯಿಯಾದಾಗ ಅವಳ ಜೀವನವನ್ನು ಪರಿಪೂರ್ಣಗೊಳಿಸ್ತೀವಿ. ಅದಕ್ಕೆ ನಾವು ಜನಪದದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಬಾಲಕರಿಲ್ಲದ ಬಾಲಿಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆ ಹಾಸುಂಡು ಬೀಸಿ ಒಗೆದಂಗ. ಅದಕ್ಕೆ ಬಾಲಕರಿಲ್ಲದ ಮಕ್ಕಳಿಲ್ಲದ ಬಾಲಿಯಾತರ ಜನ್ಮ, ಹೆಣ್ಣು ಮಕ್ಕಳ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಅಂದ್ರೆ ಬಾಡಿಗೆ ಎತ್ತು ದುಡಿದೋದಂಗ ಅಂತ. ಏನು ಅದಕ್ಕೆ ಉಪಯೋಗ ಇಲ್ಲ. ಅದಕ್ಕೆ ಬಾಳೆಎಲೆಯನ್ನು ಹಾಸಿ ಊಟ ಮಾಡಿ ಅದನ್ನು ಬೀಸಿ ಒಗೆದಂಗ ಒಂದು ಹೆಣ್ಣು ಮಗುವಿನ ಜನ್ಮ. ಅದಕ್ಕೆ ಹೆಣ್ಣು ಮಗುವಿಗೆ ಅಥವಾ ಹೆಣ್ಣುಗೆ ಒಂದು ಮಗು ಅಂತಕ್ಕಂಥದ್ದು ಬೇಕು, ತಾಯ್ತನ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ಹೇಳ್ತಾನೆ. ಆ ಮಗುವಿನ ಆರೈಕೆ ಪೋಷಣೆ ಪಾಲನೆ ಲಾಲನೆಗಳಲ್ಲಿಯೇ ತನ್ನ ಸುಖ ಸಂತೋಷಗಳನ್ನು ಕಾಣುತ್ತಾಳೆ. ನೋಡಿ, ತಾಯಿಯಾದವಳು ಆ ಮಗುವಿನ ಆರೈಕೆಯಲ್ಲಿಯೇ ಪೋಷಣೆಯನ್ನು ಮಾಡ್ತಾ ಅದರ ಲಾಲನೆ ಪಾಲನೆಯನ್ನು ಮಾಡ್ತಾ ತನ್ನ ಸುಖ ಸಂತೋಷಗಳನ್ನು ಕಾಣ್ತಾ ಇದ್ದಾಳೆ. ತಾಯಿಯಾದವಳು ಬೇರೆಲ್ಲ ಸುಖ ಸಂತೋಷಗಳನ್ನು ಕಾಣ್ತಾ ಇಲ್ಲ, ಆ ಮಗುವಿನ ಆರೈಕೆಯಲ್ಲಿಯೇ ಸುಖ ಸಂತೋಷವನ್ನು ಕಾಣ್ತಾ ಇದ್ದಾಳೆ ಅನ್ನತಕ್ಕಂಥ ಅಂಶವನ್ನು ಈ ಸಣ್ಣ ಸಂಗತಿ ಪದ್ಯದಲ್ಲಿ ನಾವೇನು ಮಾಡ್ಬೋದು ಮಕ್ಕಳೇ ತಿಳ್ಕೋಬೋದು. ಹಾಗಾದರೆ ನೋಡಿ ಮುಂದಿನ ಅಂಶವನ್ನು ನೋಡಿ, ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ. ತಾಯಿಯಾದವಳು ತನಗೆಷ್ಟೇ ನೋವುಗಳಿರಲಿ ಸಂಕಟಗಳಿರಲಿ ಆ ಮಗುವಿನ ಆರೈಕೆಯಲ್ಲಿ ಅವುಗಳನ್ನೆಲ್ಲವನ್ನು ಮರೆತುಬಿಡ್ತಾಳೆ. ಹಗಲಿರುಳೆನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿಯ ಹೃದಯ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ. ಹಗಲಿರುಳೆನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿಯ ಹೃದಯ ಮಿಡಿತವನ್ನು ಅಂದರೆ ತಾಯಿಯ ಹೃದಯ, ಹಗಲಿರುಳೆನ್ನದೆ ಮಗುವಿನ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ತಾಯಿಯ ಹೃದಯವನ್ನು ಪ್ರಕೃತಿಯ ಅಂಶಗಳೊಂದಿಗೆ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಹೋಲಿಸಿ ಬರೀತಕ್ಕಂಥದ್ದನ್ನು ಸಹೃದಯರು ಸಹೃದಯರಿಂದ ಯಾರು ಕವಿತೆಯನ್ನು
ಓದುವವರಿಗೆ ಸಹೃದಯರು ಅಂತ ಕರಿತೀವಿ ನಾವು. ಆ ಸಹೃದಯರ ಮನದಲ್ಲಿ ಈ ಪದ್ಯ ಸದಾ ನಿಲ್ತೈತಿ ಅಂತಕ್ಕಂಥ ಮಾತನ್ನು ನಾವು ಈ ಪದ್ಯದ ಮೂಲಕ ನೋಡ್ಬೋದಾಗಿದೆ ಮಕ್ಕಳೇ. ಹೌದಲ್ವಾ? ಇದಿಷ್ಟು ಈ ಪದ್ಯದ ಆಶಯ. ಹಾಗಾದರೆ ಪಠ್ಯಪುಸ್ತಕ ಇದೆಯಲ್ವ ಮಕ್ಕಳೇ, ನಿಮ್ಮ ಮುಂದೆ ಇದೆಯಲ್ವಾ, ತೆಗೀರಿ. ಆ ಪಠ್ಯಪುಸ್ತಕದಲ್ಲಿ ಸಣ್ಣ ಸಂಗತಿ ಪದ್ಯವನ್ನು ಮೊದಲು ನಾನು ವಾಚನವನ್ನು ಮಾಡ್ತೇನೆ, ಕವನ ವಾಚನವನ್ನು ಮಾಡ್ತೇನೆ, ತದನಂತರ ಅದರ ವಿವರಣೆಯನ್ನು ನೋಡ್ಕೋತಾ ಹೋದೋಣ. ನಾನು ವಾಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಪಠ್ಯಪುಸ್ತಕವನ್ನು ತೆಗೆದು ನೋಡ್ಬೋದು ಮಕ್ಕಳೇ. ಪದ್ಯ ಎರಡು, ಸಣ್ಣ ಸಂಗತಿ. ಕವಿ ಕೆ ಎಸ್ ನರಸಿಂಹಸ್ವಾಮಿ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದೂ ಬರಿಮೈಲಿ ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನೆ ಕಿತ್ತೆಸೆದು ಮಲಗುವುದು ಬರಿಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೆ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಕೇಳಿದ್ರಲ್ವಾ, ಇಷ್ಟೊತ್ತು ನೀವು ಪದ್ಯವನ್ನು ವಾಚನ ಮಾಡಿದ್ದು ಕೇಳಿದ್ರಲ್ವಾ. ಸರಿ, ಹಾಗಾದರೆ ಒಂದನೇ ನುಡಿ ಅಂಶವನ್ನು ನಾವು ಇಲ್ಲಿ ನೋಡ್ಬೋದು ಮಕ್ಕಳಿಗೆ. ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ, ನೋಡಿ ಕೆ ಎಸ್ ನರಸಿಂಹಸ್ವಾಮಿರು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ ತೆರೆದಿದೆ, ಹುಣ್ಣಿಮೆಯ ಕಣ್ ತೆರೆದಿದೆ. ತಾರೆ ಬಂದಿವೆ ಬಾನಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ, ಈ ಮನೆಯೊಳಗೆ ಏನು ನಡೆದೈತಿ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಈ ಪದ್ಯವನ್ನು ನೋಡಿದ್ರಲ್ಲ, ಈ ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ನಾವೀಗ ಏನು ಮಾಡೋಣ, ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ನಟ್ಟಿರುಳು, ನಡು ಇರುಳು, ಮಧ್ಯದ ಇರುಳು ಅಂತಕ್ಕಂಥ, ಅಂದರೆ ಮಧ್ಯರಾತ್ರಿ ಅಂತ ಕರಿತೀವಿ ನಾವು, ಅದಕ್ಕೆ ನಟ್ಟಿರುಳು ಅಂತ ಕರಿತೀವಿ. ಕರಿಮುಗಿಲು, ಕರಿಮುಗಿಲು ಅಂದರೆ ಮಕ್ಕಳೇ ಕಪ್ಪಾಗಿರ್ತಕ್ಕಂಥ ಮೋಡ, ಕಾರ್ಮೋಡ ಅಂತ ಕರಿತೀವಲ್ಲ ನಾವು, ಅದು ಕರಿಮುಗಿಲು. ಭಾನು, ಆಕಾಶ. ನೋಡಿ ಮಕ್ಕಳೇ, ಭಾನು ಅಂದರೆ ಸೂರ್ಯ, ಭಾನು ಅಂದರೆ ಆಕಾಶ. ಸೋನೆ ಅಂದರೆ ತುಂತುರು ಮಳೆ ಅಥವಾ ಜಡಿಮಳೆ. ಸೋನೆ ಅಂದರೆ ಏನು? ತುಂತುರು ಮಳೆ, ಸಣ್ಣ ಹನಿ ಹನಿ ನೀನು ಮಳೆ ಬರ್ತಾ ಇದೆಯಲ್ವಾ, ಆ ರೀತಿ ಮಳೆಗೆ ನಾವು ಸೋನೆ ಮಳೆ ಅಂತ ನಾವು ಕರಿತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಪದ್ಯದ ಒಂದನೇ ನುಡಿಯ ಪದ್ಯದ ಭಾವಾರ್ಥವನ್ನು ನೋಡೋಣ. ನೋಡಿ, ಮಧ್ಯರಾತ್ರಿ ನೀರು ತುಂಬಿದ ಕಪ್ಪಾದ ಮೋಡಗಳ ನಡುವೆ. ನೋಡಿ ಮಕ್ಕಳೇ, ಅಲ್ಲಿ ಬಾ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ, ಮಧ್ಯರಾತ್ರಿ ಕಪ್ಪಾದ ಮೋಡಗಳು ಕಾಣ್ತಾ ಇದ್ದೀವಲ್ವಾ, ಹಾಂ, ಮೋಡಗಳ ನಡುವೆ ಹುಣ್ಣಿಮೆಯ ಚಂದ್ರ ಆಕಾಶದಲ್ಲಿ ಕಾಣುತ್ತಿದ್ದಾನೆ. ನೋಡಿ ಮಕ್ಕಳೇ, ನೆಕ್ಸ್ಟ್ ಚಿತ್ರ ಕಾಣ್ತಾ ಇದೆಯಲ್ವಾ, ಹುಣ್ಣಿಮೆಯ ಚಂದ್ರ ಕಾಣ್ತಾ ಇದ್ದಾನಲ್ವಾ ನಿಮಗೆ, ಹುಣ್ಣಿಮೆಯ ಚಂದ್ರ ಕಾಣುತ್ತಿದ್ದಾನೆ. ನಕ್ಷತ್ರಗಳು ಆಕಾಶದ ತುಂಬ ಮಿನುಗುತ್ತಿವೆ, ನಕ್ಷತ್ರಗಳು ಆಕಾಶದ ತುಂಬ ಮಿನುಗುತ್ತಿವೆ. ಆ ನಕ್ಷತ್ರಗಳನ್ನು ನೋಡ್ಬೋದು ನೀವು, ನಕ್ಷತ್ರಗಳು ಇಡೀ ಆಕಾಶದ ತುಂಬ ತುಂಬ ಕಾಣ್ತಾ ಇದೆಯಲ್ವಾ ನಿಮಗೆ. ಈ ಕಡೆ ತುಂತುರು ಮಳೆ, ಮಳೆಯ ಜೊತೆಗೆ ಗಾಳಿ ಜೋರಾಗಿ ಬೀಸುತ್ತಿದೆ. ನೋಡ್ಬೋದು ಆ ಚಿತ್ರದಲ್ಲಿ ನೀವು, ತುಂತುರು ಮಳೆ ಬರ್ತಾ ಇದೆಯಲ್ವಾ, ಆ ತುಂತುರು ಮಳೆಯ ಜೊತೆಗೆ ಜೋರಾಗಿ ಗಾಳಿ ಬೀಸುತ್ತಿದೆ. ಇತ್ತ ಈ ಮನೆಯೊಳಗೆ, ಮುಂದಿನ ಪದ್ಯವನ್ನು ನೋಡ್ಬೋದು. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲಿ, ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಕಣ್ಣನ್ನು ಅರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ, ಅದು ಬರಿಮೈಲಿ ನಿದ್ದೆ ಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ನಿದ್ದೆಗಣ್ಣಿನಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿಮೈಲಿ, ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿಮೈಲಿ. ನೋಡ್ಬೋದಲ್ಲ ಮಕ್ಕಳೇ, ಈ ಪದದಲ್ಲಿ ಬರ್ತಕ್ಕಂಥ ಹೊಸ ಪದಗಳು ಯಾವುವು ಅಂದರೆ ಬರಿ ಮೈ, ಬಟ್ಟೆಯನ್ನು
ಹಾಕಿಕೊಳ್ಳದೇ ಇರತಕ್ಕಂಥದ್ದು, ಅದಕ್ಕೆ ಬರಿಮೈ ಅಂತ ಕರಿತೀವಿ. ಇದರ ಭಾವಾರ್ಥ ನೋಡಿ, ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿಕೊಂಡು ಮಲಗಿದೆ. ತಾಯಿ ಮಲ್ಕೊಂಡಿದ್ದಾಳೆ, ಮಧ್ಯರಾತ್ರಿ, ನೀರು ತುಂಬಿದ ಮೋಡಗಳಿವೆ, ಚಂದ್ರ ಇದ್ದಾನೆ, ಅಸಂಖ್ಯಾತ ನಕ್ಷತ್ರಗಳಿವೆ. ಈ ಸನ್ನಿವೇಶದಲ್ಲಿ ಆ ಮನೆಯೊಳಗೆ ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿಕೊಂಡು ಮಗು ಮಲಗಿದೆ. ಈ ಚಿತ್ರ ಕಾಣ್ತಾ ಇದೆಯಲ್ವಾ? ತಾಯಿ ಮಲಗಿದಾಳಲ್ವಾ? ಆ ಕಿಟಕಿಯಲ್ಲಿ ಆದ ನಿಮಗೆ ನಕ್ಷತ್ರಗಳು ಕಾಣ್ತಾ ಇದೆಯಲ್ವಾ? ಪಕ್ಕದಲ್ಲಿಯೇ ತೊಟ್ಟಿಲಲ್ಲಿ ಆ ಮಗು ಮಲಗಿರ್ತಕ್ಕಂಥದ್ದು ಕಾಣ್ತಾ ಇದೆಯಲ್ವಾ ಮಕ್ಕಳೇ? ಮಗು ಕಣ್ಣರ್ಧ ಮುಚ್ಚಿಕೊಂಡು ಮಲಗಿದೆ. ಅದು ಬಟ್ಟೆಯನ್ನು ಹಾಕಿಕೊಳ್ಳದೆ, ಮಲ್ಕೊಂಡು ಬರೀ ಮೈಲಿ. ಪಕ್ಕದಲ್ಲಿ ಮಲಗಿರುವ ತಾಯಿ ನಿದ್ದೆ ಕಣ್ಣಿನಲ್ಲಿ ತನ್ನ ಕೈಯನ್ನು ಚಾಚಿ ಹೊದಿಕೆಯನ್ನು ಮತ್ತೆ ಹೊದಿಸುವಳು. ನೋಡಿ, ಮಗು ಹೊದಿಕೆಯನ್ನು ಹೊದಿಸ್ತಾ ಇದ್ದಾಳೆ. ತಾಯಿ ಕೈ ಮಾಡಿ ಹೊದಿಕೆಯನ್ನು ಹೊದಿಸ್ತಾ ಇದ್ದಾಳಲ್ವಾ? ನಿಮ್ಮ ತಾಯಿನೂ ನಿಮಗೆ ಹೊದಿಸ್ತಾ ಇರ್ತಾಳಲ್ವಾ? ಹೀಗೆ ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರೀ ಮೈಲಿ. ಮಗು ಏನು ಮಾಡ್ತಾ ಇದೆ? ಮತ್ತೆ ತಾಯಿ ಹೊದಿಸ್ತಾ ಇದ್ದಾಳೆ, ಮತ್ತೆ ಮಗು ಒದಿತಾ ಇದೆ. ಈ ಸನ್ನಿವೇಶವನ್ನು ನಾವು ಈ ಪದ್ಯದಲ್ಲಿ ನೋಡ್ಬೋದು. ಇದೊಂದು ಸಣ್ಣ ಸನ್ನಿವೇಶ ಅನ್ಬೋದು ಮಕ್ಕಳೇ. ಮುಂದೆಲ್ಲ ನುಡಿಯನ್ನು ನೋಡೋಣ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ, ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆ, ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆ ನೋಡದೆ, ನಿದ್ದೆ ಎಚ್ಚರಗಳಲ್ಲಿ ಪರೆವ ಕೈ ದುಡಿಯುತ್ತಿದೆ, ನಿದ್ದೆ ಎಚ್ಚರಗಳಲ್ಲಿ ಪರೆವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ತೀದಲ ಮಕ್ಕಳೇ, ಈ ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಯಾವುದು ಅಂದರೆ ದೆಸೆ. ದೆಸೆ ಅಂದರೆ ಏನು ಮಕ್ಕಳೇ? ದಿಕ್ಕು ಅಂತ ಅರ್ಥ. ಪೊರೆವ ಅಂದರೆ, ಪೊರೆವ ಅಂದರೆ ರಕ್ಷಣೆ ಮಾಡುವ, ಆರೈಕೆ ಮಾಡುವ ಅಂತ ಪದದ ಅರ್ಥ. ಈ ಪದ್ಯದ ಭಾವಾರ್ಥ ನೋಡಿ ಮಕ್ಕಳೇ. ಮನೆಯ ಒಂದು ಮೂಲೆಯಲ್ಲಿ ಸಣ್ಣ ದೀಪವಿದೆ. ಮನೆಯ ಮೂಲೆಯೊಳಗೆ, ಅದೇ ಹೇಳ್ತಾರೆ, ರಾತ್ರಿ ಮಲಗಿರ್ತಕ್ಕಂಥ ಸನ್ನಿವೇಶದೊಳಗೆ ಮನೆಯ ಮೂಲೆಯೊಳಗೆ ಒಂದು ಸಣ್ಣದಾದ ದೀಪವಿದೆ. ಮೇಲಿನ ಘಟನೆ ಸರಿಯೇ ತಪ್ಪೇ? ಹಾಗಾದರೆ ಮಗು ಒದಿತಕ್ಕಂಥದ್ದು, ತಾಯಿ ಹೊಸ್ತಕ್ಕಂಥದ್ದು, ಮಗು ಒದಿತಕ್ಕಂಥದ್ದು, ತಾಯಿ ಹೊಸ್ತಕ್ಕಂಥದ್ದು ಘಟನೆ ಸರಿಯೇ ತಪ್ಪೇ? ನಮ್ಮಲ್ಲಿ ಉತ್ತರವಿಲ್ಲ. ಎಲ್ಲ ದಿಕ್ಕುಗಳಲ್ಲಿ ಎಲ್ಲರೂ ನೋಡದೆಯೇ ಮಾತನಾಡದೆಯೇ ಮಲಗಿಯರು. ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥವ್ರಿಲ್ಲ. ಎಲ್ಲರೂ ಎಲ್ಲ ದಿಕ್ಕುಗಳಲ್ಲಿ ನೋಡಲಾರ್ದ, ಮಾತಾಡಲಾರ್ದ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಚ್ಚರದಲ್ಲಿ ನಿದ್ದೆಯಲ್ಲಿ ಕಾಪಾಡುವ ಕೈ ದುಡಿಯುತ್ತಿದೆ. ಆದರೆ ತಾಯಿ ಮಾತ್ರ ಏನು ಮಾಡ್ತಾ ಇದ್ದಾಳೆ? ತನಗೆ ಎಚ್ಚರ ಇದ್ದಾಗೂ ಮಗುವಿನ ಮೇಲೆ ಹೊಸ್ತಾ ಇದ್ದಾಳೆ, ನಿದ್ದೆಯಲ್ಲಿಯೂ ಕೂಡ, ನಿದ್ದೆಗನ್ನಲ್ಲಿಯೂ ಕೂಡ ತಾಯಿ ಹೊಸ್ತಾ ಇದ್ದಾಳೆ. ನೋಡಿ ಮಕ್ಕಳೇ, ಇದೇ ನಿಜವಾಗಿದ ಅರ್ಥ. ಆದರೂ ಅದು ಮಗು ಒದಿತಾ ಇದೆ, ತಾಯಿ ಹೊಸ್ತಾ ಇದ್ದಾಳೆ. ಅದನ್ನು ಗಮನಿಸದೆ ಮಗು ಹೊದಿಕೆಯನ್ನು ಮತ್ತೆ ಮತ್ತೆ ಒದೆಯುತ್ತಿದೆ. ತಾಯಿ ಹೊಚ್ಚಿರ್ತಕ್ಕಂಥದ್ದನ್ನು ಮತ್ತೆ ಮತ್ತೆ ಮಗು ಏನು ಮಾಡ್ತಾ ಇದೆ? ಒದಿತಾ ಇದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಕಾಪಾಡುವ ಕೈ ಅಂದರೆ ದೇವರು ಎಂದು ತಿಳಿಯಬೇಕು. ಅದಕ್ಕೆ ಇಲ್ಲಿ ಕಾಪಾಡುವ ಕೈ ಯಾವುದಪ್ಪ ಅಂದರೆ ದೇವರು ಅಂತ ಅರ್ಥ. ಅದೇ ಕರುಣೆ ಅಂತ ಅರ್ಥ. ನೋಡಿ ಮಕ್ಕಳೇ, ನಮಗಿದು ಸಣ್ಣ ಸಂಗತಿ ಅನ್ನಿಸ್ಬೋದು. ದೇವರು ಎಷ್ಟು ಕಾಪಾಡ್ತಾನಲ್ವ ಆ ಮಕ್ಕಳನ್ನ. ಒಟ್ಟಾರೆಯಾಗಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರತಕ್ಕಂಥ ಈ ಸಣ್ಣ ಸಂಗತಿ ಕವನದಲ್ಲಿ ತಾಯಿ ಹೊದಿಕೆಯನ್ನು ಸರಿಪಡಿಸುವಿಕೆ ಲೌಕಿಕವಾಗಿದ್ದರೂ ನೋಡೋಕೆ ನಮಗೊಂದು ಸಣ್ಣ ಸಂಗತಿ ಅನ್ನಿಸ್ಬೋದು. ತಾಯಿ ಹೊದಿಕೆಯನ್ನು ಹೊದಿಸೋದು ಲೌಕಿಕವಾಗಿದ್ದರೂ ಲೋಕೋತ್ತರ ಕಾಯಕವೂ ಆಗಿದೆ. ಅಂದರೆ ಈ ಪ್ರಪಂಚವನ್ನು ಮರೆತು ಕೂಡ ಕಾಪಾಡ್ತಕ್ಕಂಥದ್ದೊಂದು ದೇವರ ಕೆಲಸವನ್ನು ತಾಯಿ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಾವಿಲ್ಲಿ ಕರುಣೆಯೊಂದರ ಸಂಕೇತ ಆಶಯದಲ್ಲಿ ನೋಡಿದೆವಲ್ವ ನಾವು. ಆ ರೀತಿ ಆ ಕಾಪಾಡ್ತಕ್ಕಂಥ ಸಂಕೇತವಾಗಿ ತಾಯಿಯನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥ ಮಾತನ್ನು ತಿಳಿಬೋದು ಮಕ್ಕಳೇ. ತಾಯಿ ತನ್ನೆಲ್ಲ ನೋವು ಸಂಕಟಗಳನ್ನು ಮರೆತು ಸುಖ ಸಂತೋಷಗಳನ್ನು ಮಗುವಿನ ಲಾಲನೆ ಪಾಲನೆಯನ್ನೇ ಕಾಣುತ್ತಾಳೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ. ತಿಳ್ಕೊಂಡ್ರಲ್ಲ ಮಕ್ಕಳೇ, ಇದಿಷ್ಟು ಈ ಪದ್ಯದ ಸಾರಾಂಶವಾಗಿದೆ. ಹಾಗಾದರೆ ಈಗೊಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಪುಸ್ತಕ ಪೆನ್ನನ್ನು ತೆಗೆದುಕೊಳ್ಳಿ ಮಕ್ಕಳೇ. ಇಲ್ಲಿವರೆಗೆ ನೀವು ಪದ್ಯವನ್ನು ಗಮನವಿಟ್ಟು ಆಲಿಸಿದ್ರಲ್ವಾ? ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಏನು ಆ ಚಟುವಟಿಕೆ ಅಂದ್ರೆ, ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ. ಆ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಮಾಡಬೇಕು. ಆ ಪ್ರಶ್ನೆಯನ್ನು ನೀವು ಸರಿಯಾಗಿ ಗಮನವಿಟ್ಟು ಕೇಳಿ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದನ್ನು. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳ ರಾಶಿಯಲ್ಲಿ ಶೋಭಿಸುತ್ತಿರುವವನು ಯಾರು ಹಾಗಾದರೆ? ಹಾಂ, ಪ್ರಯತ್ನ ಪಡ್ತಾ ಇದ್ದೀರಾ?
ಹೇಳಿ ಮಕ್ಕಳೇ. ಎಸ್, ಹಾಂ, ನಾ ಹೇಳ ಹಾಗಾದರೆ ಸರಿ ನೋಡಿ ಮಕ್ಕಳೇ. ಹಾಗಾದ್ರೆ ಯಾರು ಅಂತಂದರೆ ಚಂದ್ರ. ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆಯಲ್ವಾ? ಹಾಗಾದರೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಚಂದ್ರ ಪದದ ಕೊನೆಯ ಅಕ್ಷರ ಯಾವುದು? ಹಾಂ ಹೇಳಿ ಮಕ್ಕಳೇ, ಪ್ರಯತ್ನ ಮಾಡ್ತಾ ಇದ್ದೀರಲ್ವಾ? ಯಾವುದು ಹೇಳಿ ಹಾಗಾದರೆ? ರ. ಈ ಚಟುವಟಿಕೆಯಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಪ್ಪ ಅಂದರೆ ಪದ ಅಂತ್ಯಾಕ್ಷರಿ ಅಂತಕ್ಕಂಥ ಚಟುವಟಿಕೆ. ನೀವು ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಮ್ಯಾಚ್ ಅಂತೀರಲ್ವಾ, ಅದೇ ರೀತಿಯಾಗಿ ಕನ್ನಡದಲ್ಲಿ ನಾವು ಪದ ಅಂತ್ಯಾಕ್ಷರಿ ಅಂತ ಕರಿತೀವಿ. ಆ ಚಂದ್ರ ಅಂತಕ್ಕಂಥ ಪದದ ಕೊನೆಯಲ್ಲಿರ್ತಕ್ಕಂಥ ಅಕ್ಷರವನ್ನು ಹಿಡ್ಕೊಂಡು ಇನ್ನೊಂದು ಪದವನ್ನು ಹೇಳಬೇಕು ನೀವು. ಹಾಗಾದರೆ ರದಿಂದ ಪ್ರಾರಂಭವಾಗುವ ಇನ್ನೊಂದು ಅಕ್ಷರವನ್ನು ಹೇಳಿ ನೋಡೋಣ. ಹಾಂ ವೆರಿ ಗುಡ್, ಹಾಂ ಪ್ರಯತ್ನ ಪಡ್ತಾ ಇದ್ದೀರ? ಎಸ್, ಹಾಂ ನೋಡಿ ಹಾಗಾದರೆ ಯಾವುದಂದರೆ ರವಿ. ಹಾಂ ಚಂದ್ರ ಆದ ತಕ್ಷಣ ರವಿ ಬಂತಲ್ವಾ, ರವಿ. ಹಾಗಾದರೆ ರವಿ ಪದದ ಕೊನೆಯ ಅಕ್ಷರ ಯಾವುದು ಹೇಳಿ ಮಕ್ಕಳಿ? ವಿ ಬಂತು ಅಲ್ವಾ. ಹಾಗಾದ್ರೆ ಈಗೇನು ಮಾಡಬೇಕು ಹೇಳಿ ನೋಡೋಣ. ವಿದಿಂದ ಪ್ರಾರಂಭವಾಗುವ ಇನ್ನೊಂದು ಅಕ್ಷರವನ್ನು ನೀವು ಹೇಳಬೇಕು. ಹಾಂ ಯಾವುದು ಹೇಳಿ ನೋಡೋಣ, ಪ್ರಯತ್ನ ಪಡ್ತಾ ಇದ್ರಲ್ವಾ? ಎಸ್, ವಿನಾಯಕ. ವಿನಾಯಕ ಬಂತು ಅಲ್ವಾ. ಈಗೇನು ಮಾಡಬೇಕು ಹೇಳಿ ನೋಡೋಣ. ಕದಿಂದ ಪ್ರಾರಂಭವಾಗುವ ಇನ್ನೊಂದು ಅಕ್ಷರವನ್ನು ನೀವು ಹೇಳಬೇಕು. ಕದಿಂದ ಪ್ರಾರಂಭವಾಗುವ ಅಕ್ಷರ ಯಾವುದು? ಕಸ್ತೂರಿ. ಹಾಗಾದರೆ ಈಗೇನು ಮಾಡ್ಬೇಕು ಹೇಳಿ ನೋಡೋಣ. ರದಿಂದ ಪ್ರಾರಂಭ, ರೀ ಅಂದರೆ ರ ರಾ ರೀ ರೀ ಬೇಕಾದ ಒಂದು ಅಕ್ಷರವನ್ನು ನೀವು ತೆಗೆದುಕೊಳ್ಬೋದು. ರೀನೇ ಬೇಕು ಅಂತಿಲ್ಲ, ಅದು ತೊಗೊಂಡ್ರೆ ಒಳ್ಳೆಯದು, ಆದರೆ ರ ರಾ ರೀ ರೀ ಯಾವುದಾದ್ರೂ ಒಳ್ಳೆಯದು. ರದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರ ಹೇಳಿ ನೋಡೋಣ, ರಾಮ. ಈ ಕೊನೆಯ ಅಕ್ಷರ ಯಾವುದು ಹೇಳಿ ಮಕ್ಕಳೇ? ಮ. ಮದಿಂದ ಪ್ರಾರಂಭವಾಗುವ ಇನ್ನೊಂದು ಅಕ್ಷರವನ್ನು ಹೇಳಿ ನೋಡೋಣ, ಮಹಾಭಾರತ. ಆ ಮಹಾಭಾರತದ ಕೊನೆಯ ಅಕ್ಷರ ಯಾವುದು ಮಕ್ಕಳೇ? ತ. ತದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರವನ್ನು ನಾವು ನೋಡ್ಬೋದು ಇಲ್ಲಿ, ತಬಲ. ಅಲ್ಲಿ ಕೊನೆಯ ಅಕ್ಷರ ಯಾವುದು ಮಕ್ಕಳೇ? ಲ. ಲದಿಂದ ಪ್ರಾರಂಭ ಆಗುವ ಅಕ್ಷರ ಯಾವುದು? ಲಿಂಗ. ನಾನಾಗಲೇ ಹೇಳಿದೆ, ಲ ಅಂದರೆ ಲನ ಅಂತ ತೆಗೆದುಕೊಳ್ಬೋದು, ಅಥವಾ ಲ ಲ ಲಿ ಲಿ ಲು ಲು ಬೇಕಾದ ಅಕ್ಷರವನ್ನು ನಾವು ಏನು ಮಾಡ್ಬೋದು? ತೆಗೆದುಕೊಳ್ಬೋದು, ಲಿಂಗ. ಹಾಗಾದರೆ ಈ ಕೊನೆಯ ಅಕ್ಷರ ಯಾವುದು? ಗ. ಗದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರ ಯಾವುದು ಹೇಳಿ ನೋಡೋಣ, ಗಜ. ಗಜ ಅಂದ್ರೇನು? ಆನೆ. ಗಜ ಅಂತ ಅರ್ಥ. ಹಂಗಾರೆ ಕೊನೆಯ ಅಕ್ಷರ ಯಾವುದು? ಜ. ಈ ಜದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರ ಯಾವುದು? ಜಂಭ. ಜಂಬ ಕೊಚ್ಕೊಳೋದು ಅಂತ ಕರಿತೀವಲ್ವ ನಾವು, ಜಂಬ. ನನ್ನ ಬಗ್ಗೆ ನಾನೇ ಹೊಗಳ್ಕೊಳೋದು ಜಂಬ ಅಂತ ಕರಿತೀವಲ್ಲ, ಜಂಬ. ಹಾಗಾದ್ರೆ ಬದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರ ಯಾವುದು? ಬಂಗಾರ. ಬಂಗಾರ ಅಂತ ಮಕ್ಕಳಲ್ಲ ನೀವು, ಅದಕ್ಕೆ ಬಂಗಾರ. ಹಾಗಾದ್ರೆ ಕೊನೆಯ ಅಕ್ಷರ ಯಾವುದು? ರ. ರದಿಂದ ಪ್ರಾರಂಭ ಆಗುವ ಇನ್ನೊಂದು ಅಕ್ಷರ ಯಾವುದು? ರಮಣೀಯ. ನೋಡು, ಜೋಗ ಜಲಪಾತದ ಚಿತ್ರವನ್ನು ನಾವು ಆರಂಭದಲ್ಲಿ ನೋಡಿದೀವಲ್ವಾ, ಅದು ಎಂಥ ಚಿತ್ರ? ರಮಣೀಯವಾಗಿರ್ತಕ್ಕಂಥ ದೃಶ್ಯ, ರಮಣೀಯ. ಅಂದರೆ ಈ ರೀತಿ ಮಕ್ಕಳೇ ಪದ ಅಂತ್ಯಾಕ್ಷರಿ ಪದವನ್ನು ನೀವು ಸಾಕಷ್ಟು ಸಲ ಬರೆಯೋದು, ಪ್ರಾಕ್ಟೀಸನ್ನು ಮಾಡಬೇಕು. ನೋಡಿ, ಪುಸ್ತಕ ಪೆನ್ನಿನಲ್ಲಿ ತೆಗೆದುಕೊಂಡಿದ್ದಿರಲ್ವಾ ನೀವು, ಇಂಥ ಸಾಕಷ್ಟು ಪದ ಅಂತ್ಯಾಕ್ಷರಿ ಪದಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಏನು ಮಾಡಬೇಕು ಮಕ್ಕಳೇ? ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಮರಿಬಾರ್ದು. ಸರಿ, ಹಾಗಾದರೆ ಮಕ್ಕಳೇ ಇಲ್ಲಿಯವರೆಗೆ ಈ ಸಣ್ಣ ಸಂಗತಿ ಪಾಠವನ್ನು ಗಮನಿಸಿದ್ರಲ್ವಾ, ಈಗ ಮನೆ ಕೆಲಸವನ್ನು ಬರ್ಕೊಳ್ರಿ. ಮನೆ ಕೆಲಸವನ್ನು ಮಾಡಬೇಕು. ಈ ಪೆನ್ನು ಪುಸ್ತಕದಲ್ಲಿ ನಾನು ಕೊಡ್ತಕ್ಕಂಥ ವರ್ಕನ್ನು ಬರ್ಕೊಂಡು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದನ್ನು. ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದ್ದಾರೆಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೀವು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಲೇಬೇಕು ಮಕ್ಕಳೇ. ತೋರಿಸ್ತಿರಲ್ವಾ, ಹೋಗಿ ಬರೆದುಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ಸರಿ ಮಕ್ಕಳೇ, ಇಲ್ಲಿಯವರಿಗೆ ಪಾಠ ಕೇಳಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ನಮಸ್ಕಾರ.